ಹಾಯ್ ಕನ್ನಡವಿದ ಯೂಟ್ಯೂಬ್ ಚಾನಲ್ಗೆ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಸ್ವಾಗತ ಅಂತ ಹೇಳ್ತೆ ಎಲ್ಲ ವಿದ್ಯಾರ್ಥಿಗಳು ನನ್ನೆಯಿಂದಲೂ ವೆಯ್ಟ್ ಮಾಡ್ತೀರಿ ಅನ್ಕೊಂಡಿದ್ದೀನಿ ಸೊ ಒಂದು ಬಿ ಎಡ್ಗೆ ಅಪ್ಲಿಕೇಶನ್ ಹಾಕಿದಂಥ ಎಲ್ಲ ವಿದ್ಯಾರ್ಥಿಗಳ ಎಲ್ಲ ವಿದ್ಯಾರ್ಥಿಗಳ್ದೆಲ್ಲ ಸಾಕಷ್ಟು ವಿದ್ಯಾರ್ಥಿಗಳ ವೆರಿಫಿಕೇಶನ್ಗೆ ಡೀಟ ಅಂದರೆ ಅವರ ಒಂದು ಲಿಸ್ಟಲ್ಲಿ ಹೆಸರು ಬಂದಿರುವಂಥದ್ದು ವೆರಿಫಿಕೇಷನ್ ಲಿಸ್ಟಲ್ಲಿ ಹೆಸರು ಬಂದಿದೆ ಇನ್ನು ಕೆಲವು ವಿದ್ಯಾರ್ಥಿಗಳಿಗೆ ಆ ಲಿಸ್ಟಲ್ಲಿ ಹೆಸರು ಬಂದಿಲ್ಲ ರಿಜೆಕ್ಷನ್ ಲಿಸ್ಟಲ್ಲಿ ಹೆಸರು ಬಂದಿದೆ ಈ ಎರಡು ಇನ್ನು ಕೆಲವು ವಿದ್ಯಾರ್ಥಿಗಳಿಗೆ ಎರಡು ಲಿಸ್ಟಲ್ಲಿ ಹೆಸರು ಬಂದಿಲ್ಲ ಸೊ ಈ ಒಂದು ವಿದ್ಯಾರ್ಥಿಗಳಿಗೆ ವೆರಿಫಿಕೇಶನ್ ಲಿಸ್ಟಲ್ಲಿ ಹೆಸರು ಬಂದಿರೋರು ಏನು ಮಾಡಬೇಕು ಸೊ ರಿಜೆಕ್ಷನ್ ಲಿಸ್ಟಲ್ಲಿ ಹೆಸರು ಬಂದಿರೋರು ಏನು ಮಾಡಬೇಕು ಸೊ ಎರಡರಲ್ಲೂ ಹೆಸರು ಬಂದಿಲ್ಲ ನಾವೇನು ಮಾಡಬೇಕು ಸೊ ಕಟ್ ಆಫು ಮತ್ತೆ ವಿದ್ಯಾರ್ಥಿಗಳಿಗೆ ಕಾಲೇಜ್ ಸೆಲೆಕ್ಷನ್ ಲಿಸ್ಟ್ ಯಾವಾಗ ಮತ್ತೆ ಕಾಲೇಜು ಯಾವ ತರ ಇರುತ್ತೆ ವೆರಿಫಿಕೇಶನ್ ಯಾವ ತರ ಇರುತ್ತೆ ಸೊ ಇತರೆ ಒಂದು ಬಿ ಎಡ್ಗೆ ಸಂಬಂಧಪಟ್ಟಂತೆ ನೀವು ಕಾಲೇಜ್ ಹೋಗೋ ತನಕ ಇತ್ಯಾದಿ ಅಪ್ಡೇಟ್ಸ್ ಇನ್ಫಾರ್ಮೇಶನ್ ಕನ್ನಡ ಬೈದ ಯೂಟ್ಯೂಬ್ ಚಾನಲ್ ನಿಮಗೆ ಸಿಗ್ತಾ ಇರುತ್ತೆ ಸಾಕಷ್ಟು ವಿದ್ಯಾರ್ಥಿಗಳ ಕಡೆಯಿಂದ ನಿನ್ನೆಯಿಂದಲೂ ಕೂಡ ಇಲ್ಲಿ ತನಕ ಪ್ರಶ್ನೆಗಳು ಬರ್ತಾನೆ ಇರುವಂಥದ್ದು ವಿದ್ಯಾರ್ಥಿಗಳಿಗೆ ಸೊ ಇನ್ಸ್ಟಾಮಲ್ಲಂತೂ ಪ್ರಶ್ನೆ ಕೇಳಿ ಅಂತ ವಿದ್ಯಾರ್ಥಿಗಳಿಗೆ ಟೆಲಿಗ್ರಾಮಲ್ಲಿ ಚಾನಲ್ ಕೂಡ ಹೇಳ್ತೀವಿ ಇಲ್ಲೂ ಕೂಡ ಹೇಳ್ತಾ ಇದ್ವಿ ಸೊ ಹಾಗಾಗಿ ವಿದ್ಯಾರ್ಥಿಗಳು ಇಷ್ಟು ದಿನ ಇತ್ತು ನಾವು ಕೂಡ ಆನ್ಸರ್ ಮಾಡ್ತಿದ್ವಿ ಇವಾಗ ವೆಬ್ಸೈಟ್ ಸರ್ವರ್ ಸರ್ವೇನೇ ಆಫ್ ಆಯ್ತಲ್ಲ ಎಲ್ಲ ವಿದ್ಯಾರ್ಥಿಗಳು ಹೋಗಿದ್ದೀವಿ ಆದರೆ ಇವಾಗ ನಮಗೆ ಪ್ರಾಬ್ಲಮ್ ಆಗ್ತಿರುವಂಥದ್ದು ಇನ್ಸ್ಟಾಮ ಸಾಕಷ್ಟು ಪ್ರಶ್ನೆಗಳು ಬರ್ತಿದೆ ನೀವು ಕೂಡ ನೋಡ್ತಾ ಇರ್ಬೋದು ಇನ್ನೂ ಪ್ರಶ್ನೆ ಮೇಲೆ ಪ್ರಶ್ನೆ ಬರ್ತಿದೆ ಆದಷ್ಟು ನಾವು ರಿಪ್ಲೈ ಮಾಡೋಕ್ಕೆ ಟ್ರೈ ಮಾಡ್ತಾ ಇದೀವಿ ಸೊ ಇವತ್ತು ಆದಷ್ಟು ಎಲ್ಲ ಒಂದು ಪ್ರಶ್ನೆಗಳಿಗೂ ರಿಪ್ಲೈ ಅಂತ ಬರುತ್ತೆ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ ಅಂತ ಹೇಳ್ತೀವಿ ಈಗ ವಿದ್ಯಾರ್ಥಿಗಳಿಗೆ ಬರ್ತಿರೋ ಡೌಟ್ಸ್ ಏನಂದ್ರೆ ಸೊ ಬಿಎಡ್ ಅಪ್ಲಿಕೇಶನ್ ಎರಡು ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕನೇ ಸಲ ಹಾಕಿದೀವಲ್ಲ ಒಂದು ವೆರಿಫಿಕೇಶನ್ ಲಿಸ್ಟು ಮತ್ತು ವಿದ್ಯಾರ್ಥಿಗಳಿಗೆ ಇವಾಗ ವೆರಿಫಿಕೆ ರಿಜೆಕ್ಷನ್ ಲಿಸ್ಟ್ ಮತ್ತು ಎರಡರ ಲೆಸಲ್ಲಿ ಬಂದಿಲ್ಲ ಸೊ ಇದು ಯಾವ ಥರ ಹೆಂಗೆ ಬಿಟ್ಟಿದ್ದಾರೆ ಏನು ಎತ್ತ ಅಂತ ಇದಾವೆ ಈ ಕುರಿತು ಇಲಾಖೆ ಕಡೆಯಿಂದ ಮಾಹಿತಿನ ಕೊಟ್ಟಿದ್ದಾರೆ ಅದ್ರ ಬಗ್ಗೆ ನಾನು ನಿಮಗೆ ಬೇಸಿಕ್ ಎಕ್ಸ್ಪ್ಲೇನ್ ಮಾಡ್ತೀನಿ ವಿಡಿಯೋದಲ್ಲಿ ಏನು ಅಂತ ನಿಮಗೊಂದು ಡೌಟ್ ಇದೆಲ್ಲ ಅದನ್ನ ಕ್ಲಿಯರ್ ಮಾಡುವಂಥ ಪ್ರಯತ್ನ ಮಾಡ್ತೀನಿ ಮುಂದಿನ ದಿನದಲ್ಲಿ ಅಂದರೆ ಇವತ್ತು ವಿದ್ಯಾರ್ಥಿಗಳಿಗೆ ಬೇರೆ ಬೇರೆ ಒಂದು ಪ್ರಸ್ ಅಂದರೆ ಒಂದೇ ಟಾಪಿಕ್ಗೆ ವಿಡಿಯೋಗೆ ಎಕ್ಸ್ಪ್ಲೇನ್ ಮಾಡ್ತಾ ನಿಮ್ಗೆ ಅರ್ಥ ಮಾಡ್ತೀನಿ ಯಾಕಂದರೆ ನಾವು ಇದೇ ಒಂದೇ ವಿದ್ಯದಲ್ಲಿ ಹೇಳ್ತಾ ಹೋದ್ರೆ ಎಲ್ಲನೂ ಕೂಡ ಒಂದು ಹತ್ತು ನಿಮಿಷ ಹದಿನೈದು ನಿಮಿಷ ಮೇಲೆ ದಾಟ್ಬಿಡ್ಬೋದು ವಿಡಿಯೋ ಆ ಕಾಣಕ್ಕೆ ನೋಡೋಕೆ ಇಷ್ಟ ಆಗಿರ್ಬೋದು ನಿಮಗೆ ಕ್ಲಿಕ್ ಮಾಡೋಕ್ಕೂ ಇಷ್ಟ ಆಗದೆ ಹೋಗುತ್ತೆ ಮೇಲೆ ಸೊ ಆ ವಿದ್ಯಾರ್ಥಿಗಳಿಗೆ ಸೊ ವೀಡಿಯೋನ ನಾನು ಬೇರೆ ಬೇರೆ ಒಂದು ಟಾಪಿಕ್ ಎಕ್ಸ್ಪೇನ್ ಮಾಡ್ತೀನಿ ಇಲ್ಲಿ ಎಲ್ಲ ಒಂದು ಟಾಪಿಕ್ ಸಂಬಂಧಪಟ್ಟಂತೆ ಅರ್ಥ ಮಾಡಿಸ ಪ್ರಯತ್ನ ಪಡ್ತೀನಿ ಅಂತ ಹೇಳ್ತೀವಿ ಈಗ ಹೆಚ್ಚಿಗೆ ಅಪ್ಡೇಟ್ಸ್ ಇನ್ಫಾರ್ಮೇಷನ್ಗೆ ಕಡವಿದ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಇದ್ದಾರೆ ಡಿಸ್ಕ್ರಿಪ್ಷನ್ಸ್ ಫೇಸ್ಬುಕ್ ಟೆಲಿಗ್ರಾಮ್ ಚಾನಲ್ ಲಿಂಕ್ ಇರುತ್ತೆ ಒಳ ಮುಖಾಂತರ ಅಪ್ಡೇಟ್ಸ್ ಇಫಾರ್ಮೇಷನ್ ಮಾಹಿತಿ ಪಡ್ಕಬಹುದು ಟೆಲಿಗ್ರಾಮಲ್ಲಿ ಅಧಿಕೃತ ಒಂದು ಕಟ್ ಆಫ್ ಆಗಿರ್ಬೋದು ವಿದ್ಯಾರ್ಥಿಗಳು ಎರಡು ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕನೇ ಸಾಲದ ವೆರಿಫಿಕೇಶನ್ ಆಗಿರ್ಬೋದು ವಿದ್ಯಾರ್ಥಿಗಳಿಗೆ ನಂತರದಲ್ಲಿ ಇತರೆ ಒಂದು ಮಾಹಿತಿ ಏನಿದವಲ್ಲ ಸೊ ಬೇರೆ ಬೇರೆ ಅಪ್ಡೇಟ್ಸ್ ಅಲ್ಲಿ ಅಪ್ಲೋಡ್ ಮಾಡಿದೀವಿ ವಿದ್ಯಾರ್ಥಿಗಳು ವೀಕ್ಷಣೆ ಮಾಡಬಹುದಾಗಿರುತ್ತೆ ಸರ್ವರ್ ಅವರು ಮತ್ತೊಂದು ಸಮಸ್ಯೆ ಅಂತ ಹೇಳ್ತಾ ಇದೀರಿ ಇನ್ಸ್ಟಾಮ ಪ್ರಶ್ನೆ ಹೋಗಿದ್ರೆ ಮೆಸೇಜ್ ಮಾಡಿ ಅಲ್ಲಿ ಮೆಸೇಜ್ ಮಾಡಬೇಡಿ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡಿ ಅಂತ ಹೇಳಿದೀನಿ ಸೊ ಕನ್ನಡವಾದ ಆಫೀಷಿಯಲ್ ಅಂತ ಇನ್ಸ್ಟಾಮ್ ಐ ಡಿ ಇರುವಂಥದ್ದು ಸೋ ಅದರಲ್ಲಿ ಮೆಸೇಜ್ ಮಾಡಿ ಈಗ ವಿದ್ಯಾರ್ಥಿಗಳಿಗೆ ಅರ್ಥ ಆಗೋ ಥರ ಎಕ್ಸ್ಪ್ಲೇನ್ ಮಾಡ್ತೀನಿ ಸೊ ಮತ್ತು ಮುಂದಿನ ಒಂದು ಇವತ್ತಿನ ವಿದ್ಯಾರ್ಥಿಗಳಿಗೆ ಬೇರೆ ಬೇರೆ ಒಂದು ಟಾಪಿಕ್ ಮೇಲೆ ಅಪ್ಡೇಟ್ಸ್ ಬರ್ತಾ ಇರ್ತಾರೆ ವೀಡಿಯೋಗಳು ನಿಮಗೆ ಪರ್ಸನಲ್ ಒಂದೇ ಟಾಪಿಕ್ ವೆರಿಫಿಕೇಷನ್ ಅಲ್ಲಿ ಅವ್ರು ಏನು ಮಾಡಬೇಕು ಎಲ್ಲ ಹೋಗೋಕೆ ಏನು ಎತ್ತ ಸೊ ರಿಜೆಕ್ಷನ್ ಲಿಸ್ಟ್ ಆಗಿರ್ಬೋದು ಬೇರೆ ಬೇರೆ ಎಲ್ಲ ಒಂದು ಸಸಪ್ರೇಟ್ ವಿಡಿಯೋಸ್ ನಿಮಗೆ ಬರ್ತಾ ಹೋಗುತ್ತೆ ಸೊ ವಿದ್ಯಾರ್ಥಿಗಳು ಗಂಟೆ ಒಂದು ಚೆಕ್ ಮಾಡ್ತಾರೆ ಕನ್ನಡವಾದ ಯೂಟ್ಯೂಬ್ ಚಾನಲ್ ಯಾಕಂದರೆ ವಿದ್ಯಾರ್ಥಿಗಳು ನೋಟಿಫಿಕೇಶನ್ ಬಂದರೆ ನೋಡ್ತಾರೆ ಕೆಲವರು ಯಾಕಂದ್ರೆ ಗೊತ್ತಾಗೋದ್ರೆ ಕೆಲವರು ಕಾತಾ ಇರ್ತವೆ ಸೊ ಸಾಕು ಹೇಳಿದ್ದು ಇನ್ಸ್ಟ್ರಕ್ಷನ್ಸ್ ಎಲ್ಲ ಸೊ ವೀಡಿಯೋ ಸ್ಟಾರ್ಟ್ ಮಾಡೋಣ ಸೊ ಕೆಲವರು ಬೇಜಾರು ಮಾಡ್ಕೊಂಡ್ಬಿಡ್ತಾರೆ ಸೆಕೆಂಡ್ ಎಕ್ಸೈಟ್ಮೆಂಟ್ ಇನ್ನೊಂದು ಮಾತ್ರ ನಿಮಗೆ ಇರುತ್ತೆ ಸೊ ಇಲ್ಲಿ ನಿಮಗೆ ಹಾಕಿರ್ತೀನಿ ಇದನ್ನು ಅರ್ಥ ಮಾಡ್ಕೊಳ್ಬೋದು ಸೊ ನಾನೇ ಕೂಡ ಓದು ಎಕ್ಸ್ಪ್ಲೇನ್ ಕೂಡ ಮಾಡ್ತೀನಿ ಅರ್ಥ ಆಗತ್ತಾರೆ ನಿಮಗೆ ಸೊ ಎಲ್ಲ ವಿದ್ಯಾರ್ಥಿಗಳಿಗೆ ಇಲ್ಲೇ ಮೆನ್ಷನ್ ಮಾಡಿದ್ದಾರೆ ಅವರು ಇದು ಏನು ಅಂತ ನಿಮಗೆ ಓದಿರ್ತಾರೆ ಕೆಲವರು ಅರ್ಥ ಆಗದೇ ಇರ್ಬೋದು ನಿಮಗೆ ಸೊ ಇದ್ರ ಪ್ರಕಾರ ನಿಮಗೆಲ್ಲ ಗೊತ್ತಾಗ್ತಾ ಇರುವಂಥದ್ದು ಇದ್ರ ಪ್ರಕಾರ ಇದನ್ನು ನೋಡಿದ್ರೆ ನಿಮಗೆ ಒಂದು ಭಯವಾಗುತ್ತೆ ಸೊ ಯಾಕೆಂದ್ರೆ ಸಾಕಷ್ಟು ವಿದ್ಯಾರ್ಥಿಗಳು ನಮ್ಮ ಹೆಸರೇ ಬಂದಿಲ್ಲ ನಮ್ಗೆ ಸಿಗೋದೇ ಇಲ್ಲ ಸೀಟ್ ಇನ್ನೊಂದು ಮತ್ತೊಂದೆಂತೆ ಕೇಳ್ತಿರ ಆ ಥರ ಏನೂ ಇಲ್ಲ ಸೊ ಈಗ ಎಕ್ಸ್ಪ್ಲೈನ್ ಮಾಡ್ತೀನಿ ನೋಡ್ಬೋದಾಗಿರೋದು ನೀವು ಎರಡು ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ತ್ ಬಿ ಎಡ್ಗೆ ಕೋರ್ಸ್ಗೆ ಅರ್ಜಿನ ಆಗ್ತಂಥ ವಿದ್ಯಾರ್ಥಿಗಳೇನ ಸರ್ಕಾರಿ ಕೊಡೋದ ಡೈಲಿ ದಾಖಲಾತಿ ಆನ್ಲೈನ್ ಅರ್ಜಿ ಸಲ್ಲಿಸಿರ್ತಕ್ಕಂಥ ಒಂದನೇ ಎರಡು ಅಂದರೆ ಒಂದು ಇದೆ ಅಂದರೆ ಎರಡು ವಿದ್ಯಾರ್ಥಿಗಳನ್ನ ಆಯ್ಕೆ ಮಾಡ ಪರಿಶೀಲನಾ ಪಟ್ಟಿಯಲ್ಲಿನ ಅಭ್ಯರ್ಥಿಗಳು ಮೂಲ ದಾಖಲೆಗಳ ಪರಿಶೀಲನೆಗಾಗಿ ಅನುಸರಿಸಬೇಕಾದ ಸೂಚನೆ ಅಂತ ಕೊಟ್ಟಿದ್ದಾರೆ ಸೊ ಇಲ್ಲಿ ವಿದ್ಯಾರ್ಥಿಗಳಿಗೆ ನಾನು ಫಸ್ಟ್ ಅದನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ ಒಂದು ಪಾಯಿಂಟ್ ಅರ್ಥ ಆಗುತ್ತೆ ಹೇಳ್ತೀನಿ ಒಂದೇ ಪಾಯಿಂಟ್ ಏನಿದೆ ಅಂದ್ರೆ ಸರ್ಕಾರಿ ಕೋಟದಲ್ಲಿ ಒಟ್ಟು ಲಭ್ಯವಿರುವ ಸೀಟಿನ ಒಂದನೇ ಒನ್ ಇಷ್ಟು ಟು ಅನುಪಾತದಲ್ಲಿ ಮೆರಿಟ್ ಕಮ್ ರೋಸ್ಟರ್ ಅನ್ವಯ ಅರ್ಹ ಅಭ್ಯರ್ಥಿಗಳ ಪರಿಶೀಲನಾ ಪಟ್ಟಿಯನ್ನು ವೆಬ್ಸೈಟ್ನಲ್ಲಿ ಪ್ರಕಟಿಸಲಾಗಿದೆ ಸೊ ಅಂದ್ರೆ ಒಂದೇನು ಅರ್ಥ ಆಗಬೇಕು ಅಂದ್ರೆ ನಮಗೆ ಸರ್ಕಾರಿ ಕೋಟದಲ್ಲಿ ಇವಾಗ ಗೌರ್ಮೆಂಟ್ ಸೀಟ್ ಗೆ ಅಪ್ಲಿಕೇಶನ್ ಹಾಕಿದ್ರಲ್ಲ ಗೌರ್ಮೆಂಟ್ನ ಒಂದು ಸೀಟು ಕರ್ನಾಟಕ ರಾಜ್ಯದ ಅಂತ ಎಷ್ಟಿದೆ ಸೊ ಇವಾಗ ಆಲ್ಮೋಸ್ಟ್ ಹದಿನೈದು ಸಾವಿರ ಏನೋ ಕಳೆದ ವರ್ಷ ಏನಿತ್ತು ಸೊ ಇವಾಗ ಎಷ್ಟಿದೆ ಅಂದಾಜು ಗೊತ್ತಿಲ್ಲ ಒಟ್ಟಿನಲ್ಲಿ ಅಂದಾಜು ನಿಮ್ಗೆ ಹೇಳಿದರೆ ಈಗ ಹದಿನೈದು ಸಾವಿರ ಸೀಟ್ ಇದೆ ಅನ್ಕೊಳ್ಳಿ ಗೌರ್ಮೆಂಟ್ ಸೀಟ್ ಸೊ ಅಪ್ಲಿಕೇಶನ್ನು ಐವತ್ತು ಸಾವಿರ ಜನ ಹಾಕಿರ್ತಾರೆ ಎಷ್ಟೇ ಜನ ಹಾಕಿರ್ಬೋದು ಕಳೆದ ವರ್ಷ ಐವತ್ತೈದು ಸಾವಿರ ಇರ್ತಾನೆ ಅನ್ನೋದು ಆಟಿತ್ತು ಸೊ ಹೋಟ್ನಲ್ಲಿ ವಿದ್ಯಾರ್ಥಿಗಳಿಗೆ ಇವಾಗ ಹದಿನೈದು ಸಾವಿರ ಸೀಟ್ ಇದೆ ಅಂದರೆ ಅಂತ ಹೇಳ್ತಿರೋದು ಹದಿನೈದು ಸಾವಿರ ಹದಿನೈದು ಸಾವಿರ ಜನ ಸೀಟ್ ಇದೆ ಅಂತಂದರೆ ಗೌರ್ಮೆಂಟ್ ಸೀಟ್ಗಳು ನಿಮಗೆ ಇಲ್ಲಿ ಅವ್ರು ಬಿಟ್ಟಿರೋದು ಮೂವತ್ತು ಸಾವಿರ ಜನ ಕ್ಯಾಂಡಿಡೇಟ್ನ ಬಿಟ್ಟಿರ್ತಾರೆ ಒನ್ ಟು ಡಬಲ್ ಬಿಟ್ಟಿರ್ತಾರೆ ಸೊ ಇನ್ನು ಕೆಲವು ವಿದ್ಯಾರ್ಥಿಗಳು ಏನಿದಾರಲ್ಲ ಮೂವತ್ತು ಸಾವಿರ ಸೀಟ್ ಅಂದರೆ ಅವ್ರು ಮೆರಿಟ್ ಲಿಸ್ಟಲ್ಲಿ ಮೂವತ್ತು ಸಾವಿರ ಜನ ಬಿಟ್ಟಿದ್ದಾರೆ ಇನ್ನೂ ಐವತ್ತು ಐವತ್ತೈದು ಸಾವಿರ ಜನ ಅಪ್ಲಿಕೇಶನ್ ಹಾಕಿದಾರೆ ಅಂದರೆ ಇನ್ನು ಇಪ್ಪತ್ತರಿಂದ ಇಪ್ಪತ್ತೈದು ಸಾವಿರ ಜನ ಹೆಸರು ಬಂದೇ ಇಲ್ಲ ಇದರಲ್ಲಿ ಸೊ ಅವರು ಬಂದೇ ಇಲ್ಲ ಬಂದೇ ಇಲ್ಲ ಅಂತಿರಲ್ಲ ವಿದ್ಯಾರ್ಥಿಗಳು ಅವ್ರದ್ದಲ್ಲೋಗಿರುತ್ತೆ ಸೊ ಏನು ಕಾರಣಕ್ಕೆ ಕೋರ್ಸ್ ಬಂದಿಲ್ಲ ಸೊ ಅದನ್ನು ಕೂಡ ಇಲ್ಲಿ ಮೆನ್ಷನ್ ಮಾಡಿದರೆ ಅಂದರೆ ಅರ್ಥ ಥರ ನಾವು ಮಾಡ್ಕೋಬೇಕಾಗುತ್ತೆ ಸೊ ಅದನ್ನು ಹೇಳಿದರೆ ಇಲ್ಲಿ ಅವರು ಪರ್ಸೆಂಟೇಜು ಮತ್ತು ನಿಮ್ಮದು ಕೆಟಗರಿ ರಿಸರ್ವೇಷನ್ ಬೇರೆ ಬೇರೆ ಒಂದು ರಿಸರ್ವೇಷನ್ ಕೊಟ್ಟಿರಲಿಲ್ಲ ಅದರ ಬೇಸ್ ಮೇಲೆ ಟಾಪಿಂದ ತಗೊಂಡಿದ್ದಾರೆ ಕಟ್ ಆಫ್ ಅಂತ ಬಿಟ್ಟಿದ್ದಾರೆ ಸೊ ಅದನ್ನು ಕೂಡ ವೀಕ್ಷಣೆ ಮಾಡಬಹುದಾಗಿ ಆ ಒಂದು ಕಟ್ ಆಫ್ಗಿಂತ ನಿಮ್ದೇನು ಕಡಿಮೆ ಇರುತ್ತಲ್ಲ ಸೊ ಆ ಒಂದು ವಿದ್ಯಾರ್ಥಿಗಳಿಗೆ ಈ ಒಂದು ಸಮಸ್ಯೆಗಳು ಆಗ್ತಾಯಿರುವಂಥದ್ದು ಅವ್ರದ್ದು ಹೆಸರು ಬಂದೇ ಇಲ್ಲ ಸೊ ಓಕೆನಾ ನಿಮಗೆ ಬರೋದೇ ಇಲ್ವಾ ಸೀಟ್ ಸಿಗೋದಿಲ್ಲ ಅಂಥದ್ದೇನೂ ಇಲ್ಲ ನಿಮ್ಗೆ ಇನ್ನೊಂದು ಲಿಸ್ಟ್ ಕೂಡ ಬರ್ತಾರೆ ಇಲ್ಲಿ ಒನ್ ಇಷ್ಟು ಅಂತ ಬಿಟ್ಟಿದ್ದಾರೆ ಕಳೆದ ವರ್ಷ ಇತ್ತಲ್ಲ ನ ಚೇಂಜ್ ಮಾಡ್ಕೊಂಡಿದ್ದಾರೆ ಈ ವರ್ಷ ಆ ಕಾಣಿಕಿ ಥರ ಒಂದು ತಲೆಯಲ್ಲಿ ಎಲ್ಲಗೂ ಗಜಿಬಿಜ ಆಗ್ತಿರೋವಂಥದ್ದು ಸೊ ನಿಮಗೆ ಸೀಟ್ ಸಿಗಲ್ವಾ ಹಂಗೆ ಹಿಂಗೆ ಏನು ಇಲ್ಲ ನಿಮ್ಮದು ಸೀಟ್ ಸಿಗುತ್ತೆ ಸೊ ವೈಟ್ ಮಾಡಬೇಕಷ್ಟೇ ಸೊ ವಿದ್ಯಾರ್ಥಿಗಳಿಗೆ ಸೊ ನೆಕ್ಸ್ಟ್ ಎರಡನೇ ಪಾಯಿಂಟ್ ಎಕ್ಸ್ಪ್ಲೇನ್ ಮಾಡ್ತೀನಿ ನಾನು ಯಾರು ಭಯ ಪಡೋಕೋಬೇಡಿ ಆತಂಕ ಪಡಬೇಡಿ ಅಪ್ಡೇಟ್ಸ್ ಇನ್ಫಾರ್ಮೇಶನ್ ನಾವು ಕೊಡ್ತಾ ಇರ್ತೀವಿ ವಿದ್ಯಾರ್ಥಿಗಳಿಗೆ ಡೌಟನ್ನು ಕ್ಲಿಯರ್ ಮಾಡ್ತಾ ಿವೆ ಸೊ ಯಾರಿಗೂ ಸೀಟ್ ಸಿಗಲ್ಲ ಇನ್ನೊಂದು ಮತ್ತೊಂದು ಸೀಟ್ ಸಿಗುತ್ತೆ ಬಟ್ ತುಂಬಾ ಪರ್ಸೆಂಟೇಜ್ ಕಡಿಮೆ ಇದ್ರೆ ಅವ್ರಿಗೆ ಕಷ್ಟ ಆಗಬೋದಲ್ಲಿ ಸಿಕ್ಸ್ಟಿ ಫೈವ್ ಮೇಲೆ ಇದೆ ಅಂದ್ರೆ ಸೊ ಚಾನ್ಸಸ್ ಇದೆ ನಿಮಗೆ ಎಲ್ಲರಿಗೂ ಕೂಡ ಸೊ ನೆಕ್ಸ್ಟ್ ಇಲ್ಲಿ ವಿದ್ಯಾರ್ಥಿಗಳು ಹೇಳಿದ್ರೆ ಎರಡನೇ ಪಾಯಿಂಟು ಮೆರಿಟ್ ಕಮ್ ರೋಸ್ಟರ್ ಅನ್ವಯ ಪರಿಶೀಲನಾ ಪಟ್ಟಿಯಲ್ಲಿನ ಅಭ್ಯರ್ಥಿಗಳು ಮೂಲ ದಾಖಲೆಗಳ ಪರಿಶೀಲನೆಗಾಗಿ ಆಯ್ಕೆ ಮಾಡಿಕೊಂಡ ನೂಡಲ್ ಕೇಂದ್ರದಲ್ಲಿ ಮಾತ್ರ ಹಾಜರಾಗುವುದು ಅಂತ ಕೊಟ್ಟಿದ್ದಾರೆ ಸೊ ಒನ್ ಇಷ್ಟು ಟು ಪ್ರಕಾರ ವೆರಿಫಿಕೇಶನ್ ಅವ್ರು ಏನು ಬಿಟ್ಟಿದಾರಲ್ಲ ನೂಡಲ್ ಕೇಂದ್ರ ಅಂತ ನೀವೇನು ಸೆಲೆಕ್ಟ್ ಮಾಡ್ಕೊಂಡಿರ್ತೀರಾ ಕೆಲವರು ಮಿಸ್ ಆಗಿ ಯಾವುದೋ ಸೆಲೆಕ್ಟ್ ಮಾಡಿರ್ತೀರ ಸೊ ನೀವು ಅಲ್ಲೇ ಹೋಗಬೇಕಾಗುತ್ತೆ ಓಕೆ ನಾ ನೂಡಲ್ ಕೇಂದ್ರ ಇವಾಗ ಎಡಿಟ್ ಮಾಡಕ್ಕೆ ಬರೋದಿಲ್ಲ ಆ ನೂಡಲ್ ಕೇಂದ್ರಕ್ಕೆ ಹೋಗೋದ್ರ ಮುಖಾಂತರ ಒರಿಜಿನಲ್ ಇರ್ತಾರೆ ಡಾಕ್ಯುಮೆಂಟ್ಸ್ ಅದನ್ನೆಲ್ಲ ತಗೊಂಡು ಹೋಗೋದ ಮುಖಾಂತರ ಒಂದು ಸೆಟ್ ಸೆಟ್ಸರಾಗ್ಸೋ ಅದರ ಕುಟಿ ವಿಡಿಯೋ ಮಾಡಿದೀವಿ ಸೊ ಮುಂದೆ ಕೂಡ ಬೇಕಾದ್ರೆ ಮಾಡಿ ಅಪ್ಡೇಟ್ ಕೊಡ್ತಿ ಅರ್ಥ ಹೋರಾಟ ಸೊ ವಿದ್ಯಾರ್ಥಿಗಳಿಗೆ ನೂಡಲ್ ಕೇಂದ್ರ ಇರುತ್ತೆ ಸೆಲೆಕ್ಟ್ ಮಾಡೋದು ಅಲ್ಲಿಗೆ ಹೋಗಿ ವೆರಿಫಿಕೇಶನ್ ಮಾಡಿಸ್ಬೇಕು ಅಂತ ಕೊಟ್ಟಿದ್ದಾರೆ ನೂಡಲ್ ಸೆಂಟರ್ ಅಂತ ನಿಮಗೆ ಬಂದಿರುತ್ತೆ ಅಪ್ಲಿಕೇಶನ್ ಅಲ್ಲಿ ಕೊಟ್ಟರೆ ಅಥವಾ ವೆರಿಫಿಕೇಶನ್ ಲಿಸ್ಟಲ್ಲಿ ಇದ್ದರೆ ಅಲ್ಲಿ ಕೂಡ ಇರುತ್ತೆ ಮೂರನೇದು ಅಭ್ಯರ್ಥಿಗಳು ಪರಿಶೀಲನಾ ಪಟ್ಟಿಯಲ್ಲಿ ನಮೂದಿಸಿದ ದಿನಾಂಕ ಮತ್ತು ಪರಿಶೀಲನಾ ಕೇಂದ್ರ ನೂಡಲ್ ಕೇಂದ್ರ ಅಂತ ಕೊಟ್ಟಿದ್ದಾರೆ ಅಲ್ಲಿ ಎಲ್ಲ ಪ್ರಮಾಣಪತ್ರಗಳ ಮೂಲ ದಾಖಲೆಗಳೊಂದಿಗೆ ಪರಿಶೀಲನೆಗೆ ಅಡ್ಡ ಕಡ್ಡಾಯವಾಗಿ ಹಾಜರಾಗಬೇಕು ಅಂದರೆ ಕಡ್ಡಾಯ ಇರುತ್ತೆ ಇದು ಕಂಪಲ್ಸರಿ ಎಲ್ಲರೂ ಕೂಡ ವೆರಿಫಿಕೇಶನ್ ಹೋಗಲೇಬೇಕು ನಿಮ್ದು ಏನು ಡಾಕ್ಯುಮೆಂಟ್ ಮಿಸ್ ಐತಿ ಇನ್ನೊಂದು ಮತ್ತೊಂದು ನಾ ಕಾರಣ ಕೊಟ್ಕೊಂಡು ಅಥವಾ ಏನೋ ಹೇಳ್ತಿತ್ತು ಇನ್ನೊಂದು ಮತ್ತೊಂದು ಆ ಒಂದು ಕಾರಣಗಳನ್ನ ವೆರಿಫಿಕೇಷನ್ ಅಟೆಂಡ್ ಆಗಿಲ್ಲ ಅಂದರೆ ನಿಮ್ಮನ್ನ ಮುಂದಿನ ಒಂದು ಪ್ರೊಸೆಸ್ಗೆ ತಗೊಳ್ಳೋದಿಲ್ಲ ಅವರು ಕಡ್ಡಾಯ ಇರುತ್ತೆ ಇದು ಕಂಪಲ್ಸರಿ ಎಲ್ಲರೂ ಹೋಗಲೇಬೇಕು ಏನೂ ಕಾರಣ ಕೊಡುವಂತಿಲ್ಲ ನಾಲ್ಕನೇದು ಎಲ್ಲ ಮೂಲ ದಾಖಲೆಗಳ ಒಂದು ಸೆಟ್ ಜೆರಾಕ್ಸ್ ಪ್ರತಿಯೂ ಹಾಗೂ ಚೆಕ್ ಲಿಸ್ಟ್ನಲ್ಲಿನ ಅನುಬಂಧ ಆರು ಅನ್ ಅನೆಕ್ಸರ ಅಂತ ಏನಿದೆಯಲ್ಲ ಸೊ ಎರಡು ಜೆರಾಕ್ಸ್ ಪ್ರತಿನೋ ತೊಂಬಿಗೆ ತಗೊಂಡು ಹೋಗಿ ಅಂದರೆ ಅನೆಕ್ಸರ್ ಅಂತ ಏನಿತ್ತಲ್ಲ ಅನುಬಂಧ ಆರು ಅಂತ ನಾವು ಕೂಡ ಎಕ್ಸ್ಪೇನ್ ಮಾಡಿದೀವಿ ಅದ್ರ ಕೂಡ ವಿಡಿಯೋ ಬರ್ಬೋದು ನಿಮಗೆ ಸೊ ವಿದ್ಯಾರ್ಥಿಗಳು ನಮ್ಮ ಚಾನಲ್ ಕೂಡ ಇರ್ತೀನಿ ಎತ್ತ ಅಂತ ಅಂತಂದ್ಬಿಟ್ಟು ಸೊ ಅದನ್ನು ಎಲ್ಲ ಡಾಕ್ಯುಮೆಂಟ್ಸ್ ಕೊಡ್ತಿರಲ್ಲ ಸೊ ಅದರ ಒಂದು ಇಂಥ ಇಂಥದ್ದು ಇಷ್ಟು ಕಾಪಿ ಕೊಟ್ಟಿದ್ದೀವಿ ಅಂತ ಒಂದು ಇರುತ್ತೆ ಸೊ ಅದನ್ನೆ ಎರಡು ಸೆಟ್ ಜೆರಾಕ್ಸ್ ಜಾಕ್ಸ್ ಹೋಗಿ ಅಂತ ಹೇಳಿದರೆ ನಿಮ್ಮದು ಒರಿಜಿನಲ್ ಡಾಕ್ಯುಮೆಂಟ್ಸ್ ತಗೊಂಡು ಹೋಗ್ತೀರಾ ಅದರ ಜೊತೆ ಒರಿಜಿನಲ್ ಡಾಕ್ಯುಮೆಂಟ್ಸ್ ಅದು ಒಂದು ಸೆಟ್ ಜೆರಾಕ್ಸ್ ಹೋಗ್ತೀರಾ ಸೊ ಮತ್ತು ಡೂಪ್ಲಿಕೇ ಡಾಕ್ಯುಮೆಂಟ್ಸ್ ಇದೆ ಸೊ ಇನ್ನು ಒರಿಜಿನಲ್ ಮಾರ್ಕ್ಸ್ ಕಾರ್ಡ್ ಬಂದಿಲ್ಲ ಅಂದರೆ ಅದಕ್ಕೆ ಮಾತ್ರ ಸೈನ್ ಹಾಕ್ಸಿ ಅದು ಕ್ವಶನ್ ಕೇಳ್ತಾ ಇದ್ದೀರಿ ಮತ್ತೆ ಅನಕ್ಸ್ರ ಸಿಕ್ಸ್ ಏನಿದೆ ಎರಡು ಜೆರಾಕ್ಸ್ ಕಾಪಿ ಮತ್ತು ಒರಿಜಿನಲ್ ಸೆಟ್ ಒಂದ್ರೆ ಜೆರಾಕ್ಸ್ ಕಾಪಿ ಒಂದು ಸೈಡ್ ಇರಬೇಕು ಅರ್ಥ ಆಗ್ತಿದೆ ಅನ್ಕೊಂಡಿದೀನಿ ನೋಡಿ ಮತ್ತು ನಂತರದಲ್ಲಿ ಐದನೇದು ಆಯಾ ಮೀಸಲಾತಿ ಗುಂಪಿನಲ್ಲಿ ಪ್ರಕಟಿಸಿದ ಅಭ್ಯರ್ಥಿಗಳ ಅಂಕಕ್ಕಿಂತ ಹೆಚ್ಚುವರಿ ಅಂಕಗಳನ್ನು ಹೊಂದಿದ್ದಲ್ಲಿ ಕೂಡಲೇ ಸಿ ಎಸ್ ಸಿಯನ್ನು ಅನ್ನು ಸಂಪರ್ಕಿಸುವುದು ಕೆಳಕ ಏನೋ ಕಚೇರಿದು ಸಂಪರ್ಕ ದೂರವಾಣಿ ಎಲ್ಲ ಕೊಟ್ಟಿದ್ದಾರೆ ಅವ್ರ ಫೋನ್ ಎತ್ತರಲ್ಲಿ ಹೋಗುತ್ತಿರಕ್ಕೆ ಅವೆಲ್ಲ ಸೊ ಸಿ ಎಸ್ ಸಿ ಅವ್ರನ್ನ ಸಂಪರ್ಕ ಮಾಡಿ ಅಂದರೆ ಈಗ ಕಟ್ ಆಫ್ ಇನ್ನೊಂದು ಮತ್ತೊಂದು ರಿಸರ್ವೇಷನ್ ಪ್ರಕಾರ ಬಿಟ್ಟಿದ್ದಾರೆ ಕನ್ನಡ ಮಾಧ್ಯಮದ್ದು ಫಿಸಿಕಲ್ ಹ್ಯಾಂಡಿಕ್ಯಾಪ್ಟು ಮತ್ತು ಆದರ್ಸ್ ಅಂತ ಬಿಟ್ಟಿದ್ದಾರೆ ಕೆಟಗರಿ ರಿಸರ್ವೇಷನ್ನು ಈ ಪ್ರಕಾರ ಅವರು ಕಟ್ ಆಫ್ ಇನ್ನು ಪ್ರ ಬಿಟ್ಟಿದ್ದಾರಲ್ಲ ಸೊ ನಿಮ್ಮದು ಕಟ್ ಆಫ್ ಇನ್ನೂ ಜಾ ಅಂದರೆ ನಿಮ್ಮದು ಪರ್ಸೆಂಟೇಜ್ ಇನ್ನೂ ಜಾಸ್ತಿ ಇತ್ತು ನನ್ನ ಅವ್ರು ಸೇರಿಸ್ಕೊಂಡಿಲ್ಲ ರಿಜೆಕ್ಟ್ ಮಾಡಿದಾರೆ ಅಥವಾ ನನ್ನ ಇಸ್ರೇ ಬಂದಿಲ್ಲ ಅನ್ನೋ ಥರ ಇದ್ದರೆ ನಿಮ್ಮದು ಎಲ್ಲ ಒಂದು ಡಾಕ್ಯುಮೆಂಟ್ಸ್ನ ಇನ್ನು ವೆರಿಫಿಕೇಷನ್ ಇರುತ್ತಲ್ಲ ಆ ಟೈಮಲ್ಲಿ ವಿದ್ಯಾರ್ಥಿಗಳು ಸಿ ಎಸ್ ಸಿ ಅವ್ರನ್ನ ಸಂಪರ್ಕ ಮಾಡ್ಬೋದು ಇದು ಒಂದು ಕರೆ ಮಾಡೋದ್ರ ಮುಖಾಂತರ ಅಂತ ಮಾಹಿತಿಯನ್ನು ಕೊಟ್ಟಿದ್ದಾರೆ ಸಿ ಸಿ ಅಂತ ಕೇಂದ್ರೀಕೃತ ದಾಖಲಾತಿ ಘಟಕರನ್ನ ನೀವು ಸಂಪರ್ಕ ಮಾಡ್ಬೋದು ಅಂತ ನಂತರ ಆರನೇದು ಕೊಟ್ಟಿದ್ದಾರೆ ತಿರಸ್ಕೃತ ಪಟ್ಟಿಯಲ್ಲಿನ ಅಂದರೆ ರಿಜೆಕ್ಷನ್ ಲಿಸ್ಟ್ ಅಂತ ಏನಿದೆಲ್ಲ ರಿಜೆಕ್ಟ್ ಆಗಿರುವಂಥ ವಿದ್ಯಾರ್ಥಿಗಳು ನಾವೇನು ಮಾಡಬೇಕು ಅಂದರೆ ರಿಜೆಕ್ಷನ್ ಇರ್ತಕ್ಕಂಥ ಏನಿದೆ ತಮ್ಮ ಆಕ್ಷೇಪಣೆಗಳಿದ್ದರೆ ಮೂಲ ದಾಖಲೆಗಳ ಪರಿಶೀಲನೆ ಏನು ಮಾಡ್ತಿರ್ತಲ್ಲ ವೆರಿಫಿಕೇಶನ್ ಡಾಕ್ಯುಮೆಂಟ್ ಇದು ಆ ಸಂದರ್ಭದಲ್ಲಿ ದಿನಾಂಕ ಏನಿದೆ ಹದಿನೈದು ಇಪ್ಪತ್ತನೇ ತಾರೀಕು ಸೊ ಆ ಸಂದರ್ಭದಲ್ಲಿ ನೂಡಲ್ಸ್ ಆಯ್ಕೆ ಮಾಡ್ಕೊಂಡಿರೋದು ಅಲ್ಲಿ ಹೋಗೋದ್ರ ಮುಖಾಂತರ ಸೊ ಆಕ್ಷೇಪಣೆ ಇದ್ದರೆ ಅರ್ಜಿಯನ್ನು ಸಲ್ಲಿಸಬೇಕು ಅಂತ ಕೊಟ್ಟಿದ್ದಾರೆ ದಿನ ೊಳಿ ಅರ್ಜಿಯನ್ನು ಅರ್ಜಿಯಲ್ಲಿ ಆಯ್ಕೆ ಮಾಡಿಕೊಂಡ ನೋಡಲ್ ಸೆಂಟರ್ಗೆ ಸಲ್ಲಿಸುವುದು ಅಂತ ಕೊಟ್ಟಿದ್ದಾರೆ ನಿಮ್ದೇನಾದ್ರೂ ಇವಾಗ ರಿಜೆಕ್ಟ್ ಮಾಡ್ಬಿಟ್ಟಿರ್ತಾರೆ ನೀವು ಸರಿಯಾಗಿ ಅಪ್ಲೋಡ್ ಮಾಡಿರ್ತೀನಿ ಮತ್ತೊಂದು ಏನೇನೋ ಮಾಡಿರ್ತೀರ ಸರಿಯಾಗಿರುತ್ತೆ ಅಂತ ರಿಜೆಕ್ಟ್ ಮಾಡಿದರೆ ಅಂದ್ರೆ ನೀವು ವಿರುದ್ಧ ಹೋಗ್ಬಿಟ್ಟು ಅಲ್ಲಿ ಮಾತಾಡಬಹುದು ಸೊ ಏನು ರಿಜೆಕ್ಟ್ ಆಯ್ತೀನಿ ಏನು ಕ್ಲಿಯರ್ ಮಾಡ್ಕೋಬಹುದು ಮತ್ತೆ ತಪ್ಪಿ ಏನಾರ ಅವ್ರ ಕಡೆಯಿಂದ ಮಿಸ್ಟೇಕ್ ಆಗಿದ್ರೆ ಸರಿ ಕೂಡ ಮಾಡ್ತಾರೆ ಅದನ್ನು ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ ನೆಕ್ಸ್ಟ್ ಏಳನೇದು ಮೂಲ ದಾಖಲೆಗಳ ಪರಿಶೀಲನೆ ನಂತರ ಮೊದಲ ಸುತ್ತಿನ ಆಯ್ಕೆ ಪಟ್ಟಿ ಪ್ರಕಟಿಸಲಾಗುವುದು ಇದು ಮೇನು ಇವಾಗ ನಿಮಗೆ ವೆರಿಫಿಕೇಶನ್ ಲಿಸ್ಟಲ್ಲಿ ಹೆಸರು ಬಂತು ಅಂತ ನಿಮಗೆ ಸೀಟ್ ಸಿಕ್ತು ಅಂತೇನಲ್ಲ ಓಕೆನಾ ವೆರಿಫಿಕೇಶನ್ ಹೆಸರು ಬಂದರೂ ಕೂಡ ಡಾಕ್ಯುಮೆಂಟ್ ವೆರಿಫೈ ಸೇಷನ್ ಆಗಬೇಕಾಗುತ್ತೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಅಲ್ಲಾನು ಸರಿಯಾಗಿರಬೇಕು ಏನಾದ್ರು ತಪ್ಪಿ ಇನ್ನೊಂದು ಮತ್ತೊಂದು ಫೇಕ್ ಪೇಕ್ ಮಾರ್ಕ್ಸ್ ಹಾಕಿದ್ರೆ ಇನ್ನೊಂದು ಮತ್ತೊಂದು ಸರಿಯಾಗಿ ಏನೂ ಮಾಡಿಲ್ಲ ಸೊ ಅಂದರೆ ಅವ್ರಿಗೇನೂ ಅಲ್ಲಿ ತಪ್ಪು ಇನ್ನೊಂದು ಮತ್ತೊಂದು ಏನಾರ ಕಾಣಿಸ್ತಾರೆ ರಿಜೆಕ್ಟ್ ಮಾಡೋ ಥರದ್ದು ಆಪ್ಷನ್ಗಳು ರಿಜೆಕ್ಟ್ ಮಾಡ್ತಾರೆ ಸೊ ಹಾಗಾಗಿ ಮೊದಲ ಸುತ್ತಿನ ಆಯ್ಕೆ ಪಟ್ಟಿ ಏನು ಪ್ರಕಟ ಆಗುತ್ತಲ್ಲ ಏಳನೇ ಆಪ್ಷನ್ ಕೊಟ್ಟಿದ್ದಲ್ಲ ಅದನ್ನ ನಂತರ ಬರುವಂಥದ್ರಲ್ಲಿ ನಿಮ್ಮದು ಕಾಲೇಜ್ ಸೆಲೆಕ್ಷನ್ ಇನ್ನೊಂದು ಮತ್ತೊಂದು ಎಲ್ಲ ಆ ಟೈಮಲ್ಲಿ ಬಿಡ್ತಾರೆ ಓಕೆ ನಾನು ಫುಲ್ ವೀಡಿಯೋ ನೋಡಿ ಅಂತ ಕೇಳೋದು ನಾನು ಹೆಚ್ಚಿನ ಮಾಹಿತಿಗಾಗಿ ಆಯ್ಕೆ ಮಾಡಿಕೊಂಡು ನೂಡಲ್ ಸೆಂಟರ್ ಸಿಟಿ ಅಥವಾ ಡೇಟನ್ನು ಸಂಪರ್ಕ ಮಾಡಿ ಕೊಟ್ಟಿದ್ದಾರೆ ಸೊ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ ಸೊ ಹಿಂಗೆ ಹೇಳ್ತಾ ಹೋದ್ರೆ ಎಂಟುವರೆ ನಿಮಿಷ ಆಗೋಯಿತು ಅರ್ಥ ಆಗುತ್ತೆ ಹೇಳ್ತೀನಿ ಅಂದರೆ ಇನ್ನು ಬೇರೆ ಬೇರೆದಲ್ಲೇ ಈಗಲೇ ಅರ್ಥ ಆಗೋದು ಹೇಳಿದರೆ ತುಂಬ ಲೇಟ್ ಆಗಿದೆ ನೋಡೋ ಹೆಚ್ಚಿಗೆ ಅಪ್ಡೇಟ್ಸ್ ಇನ್ಫಾರ್ಮೇಷನ್ಗೆ ಕನ್ನಡ ವಿದ್ಯುತ್ ಶಾನ್ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕನ್ ಕ್ಲಿಕ್ ಮಾಡಿ ಇವತ್ತಿನ ಮುಂದಿನ ವೀಡಿಯೋಗಳು ಹೆಚ್ಚಿಗೆ ಅಪ್ಡೇಟ್ಸ್ ಇನ್ಫಾಮೇಷನ್ ನಿಮಗೆ ಸಿಗ್ತಾ ಇರುತ್ತೆ ಲೈಕ್ ಸಬ್ಸ್ಕ್ರೈಬ್ ಬೆಲ್ಲೈಕನ್ ನಿಮ್ಮ ಇಷ್ಟ